ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಜೀವ ಕೊಡುವ ರೊಟ್ಟಿ ನಾನೆ ರೇ ಪ್ರಿನ್ಸ್ ಪುಟ ಟೂ ಸಿಕ್ಸ್ ಫೈವ್ ಒನ್ ಪುಟದ ಸಂಖ್ಯೆ ನೂರ ಅರವತ್ತ ಆರು ನಮ್ಮ ಕರ್ತನು ತನ್ನನ್ನು ಅಂಗೀ ಆಲಿಸುತ್ತಿದ್ದವರಿಗೆ ತೋರಿಸಿಕೊಟ್ಟಿದ್ದೇನೆಂದರೆ ನನ್ನನ್ನು ಅಂಗೀಕರಿಸುವುದರಲ್ಲಿ ಅವರು ತಡಮಾಡುತ್ತಿದ್ದ ಮತ್ತು ಇಸ್ರಾಯೇಲ್ ಜನರು ಸಾಧಾರಣವಾಗಿ ತಡ ಮಾಡುತ್ತಿದ್ದ ಅಂಶವು ತಾನು ಮೆಸ್ಸಿಯನ್ ಮೆಸಿಯನ್ನಲ್ಲವೆಂಬುವುದಕ್ಕೆ ಪ್ರಮಾಣವಾಗಿರಲಿಲ್ಲ ಆದರೆ ನಿಜವಾಗಿಯೂ ಅವರು ಮೆಸ್ಸಿಯನನ್ನು ಅಂಗೀಕರಿಸುವ ಸ್ಥಿತಿಯಲ್ಲಿರಲಿಲ್ಲವೆಂಬುದಕ್ಕೆ ಪ್ರಮಾಣವಾಗಿತ್ತು ಮತ್ತು ಇನ್ನೂ ಹೇಳುವುದಾದರೆ ಆತನು ಯಹೂದ್ಯ ಜನರೆಲ್ಲರನ್ನು ಎಳೆದುಕೊಳ್ಳುವುದು ದೇವರ ಉದ್ದೇಶವಾಗಿರಲಿಲ್ಲ ಆದರೆ ತನ್ನ ಬಾಯಿಂದ ಹೊರಡುವ ಕೃಪಾಪೂರ್ಣವಾದ ಮಾತುಗಳಿಂದಲೂ ಅದ್ಭುತಗಳ ಮೂಲಕವೂ ಇಲ್ಲವೇ ತನ್ನಲ್ಲಿರುವ ದೇವರ ಶಕ್ತಿಯ ಪ್ರಮಾಣದ ಮೂಲಕವಾಗಿ ತಂದೆಯು ತನಗೆ ಕೊಟ್ಟವರನ್ನು ಅಂದರೆ ತಂದೆಗೆ ಮೆಚ್ಚುಗೆಯಾದಂಥವರನ್ನು ತಂದೆಯು ಒದಗಿಸಿದ ಸಾಧನವಾದವನ ಮೂಲಕ ಹೆಚ್ಚಿನ ಒಂದು ಆಶೀರ್ವಾದವನ್ನು ಪಡೆಯಲು ಸಿದ್ಧವಾಗಿರುವಂಥವರನ್ನು ತನ್ನ ಬಳಿಗೆ ಎಳೆದುಕೊಳ್ಳುವುದು ದೇವರ ಉದ್ದೇಶವಾಗಿತ್ತು ಎಲ್ಲರನ್ನೂ ಎಳೆದುಕೊಳ್ಳುವುದನ್ನು ಆತನು ನಿರೀಕ್ಷಿಸುತ್ತಿಲ್ಲವೆಂದು ಹೀಗಿದ್ದರೂ ತಂದೆಯಿಂದ ಹೀಗೆ ಎಳೆಯಲ್ಪಟ್ಟವರೆಲ್ಲರನ್ನೂ ತಾನು ಸಂತೋಷದಿಂದ ಸ್ವಾಗತಿಸುವುದಾಗಿಯೂ ಅವರಿಗೆ ಖಚಿತವಾಗಿ ಹೇಳಿದ್ದನು ಏಕೆಂದರೆ ತಾನು ಕೇವಲ ತನ್ನ ಸ್ವಂತ ಕಾರ್ಯದ ಮೇಲೆ ಲೋಕಕ್ಕೆ ಬಂದಿರಲಿಲ್ಲ ಆದರೆ ತಂದೆಯ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ಬಂದಿದ್ದನು ಮತ್ತು ಈ ವಿಷಯದಲ್ಲಿ ಪೂರ್ಣ ಸಾಮರಸ್ಯವುಳ್ಳವನಾಗಿದ್ದನು ಮುಂದಿನ ಎರಡು ವಚನಗಳಲ್ಲಿ ನಮ್ಮ ಕರ್ತನ ಕರ್ತನು ರಕ್ಷಣೆ ಹೊಂದಿದ ಎರಡು ವರ್ಗಗಳಿರುವ ಎರಡು ವರ್ಗಗಳಿಗಿರುವ ವ್ಯತ್ಯಾಸವನ್ನು ತೋರಿಸಿಕೊಟ್ಟಂತೆ ಕಾಣುತ್ತದೆ ಈ ಯುಗದಲ್ಲಿ ಆಯಲ್ಪಟ್ಟ ವರ್ಗದ ವಿಷಯವಾಗಿ ಉಲ್ಲೇಖವಿದೆ ಮತ್ತು ಈ ಕಾಲವನ್ನು ಹಿಂಬಾಲಿಸಿ ಬರುವ ಸಾವಿರ ವರ್ಷದ ಆಳ್ವಿಕೆಯ ಕಾಲದಲ್ಲಿ ಮಾನವರಿಗೆ ಸಾಮಾನ್ಯವಾಗಿ ಬರುವ ಆಶೀರ್ವಾದದ ಬಗ್ಗೆ ಹಾಗೂ ನಮ್ಮ ಕರ್ತನು ತನ್ನ ಸ್ವಂತ ಜೀವವನ್ನೇ ಕೊಟ್ಟು ಕೊಂಡುಕೊಂಡಿರುವ ವಿಶೇಷ ಕೊಡುಗೆಯಾದ ನಿತ್ಯ ಜೀವದ ಮೂಲಕ ಆಶೀರ್ವದಿಸಲ್ಪಡುವ ಅವಕಾಶವನ್ನು ಪ್ರತಿಯೊಬ್ಬ ಮಾನವ ಸೃಷ್ಟಿಯು ಹೊಂದಲು ಸಮರ್ಥನನ್ನಾಗಿಸುವ ಬಗ್ಗೆ ಉಲ್ಲೇಖವಿದೆ ಇಲ್ಲಿ ಹೇಳಿರುವಂತೆ ಸಭೆಯಾಗಿ ಆಯಲ್ಪಟ್ಟವರು ಎಸುವಿಗೆ ವಿಶೇಷವಾಗಿ ಕೊಡಲ್ಪಟ್ಟವರೆಂದು ಆಗಾಗಿ ಹೇಳಲ್ಪಟ್ಟಿದ್ದು ಮಾನವ ಕುಲದವರೆಲ್ಲರನ್ನೂ ಆತನು ಅಮೂಲ್ಯವಾದ ತನ್ನ ಸ್ವಂತ ರಕ್ತದ ಮೂಲಕ ಕೊಂಡುಕೊಂಡಿರುವ ಕಾರಣ ಅವರೂ ಆತನವರೆಂದು ಹೇಳಲ್ಪಟ್ಟಿರುವುದು ಈ ಸುವಾರ್ಥ ಯುಗದಲ್ಲಿ ತಂದೆಯು ಒಂದು ವಿಶೇಷ ಗುಂಪನ್ನು ಮಗನ ಬಳಿಗೆ ಎಳೆಯುತ್ತಿದ್ದು ತನ್ನ ಸಾವಿರ ವರ್ಷದ ಆಳ್ವಿಕೆಯ ಕಾಲದಲ್ಲಿ ಸಹ ಬಾಧ್ಯರಾಗಿ ತನಗೆ ಜೊತೆಗಾರರಾಗುವಂಥ ಒಂದು ವರ್ಗವನ್ನು ಆತನಿಗೆ ನೀಡುವನು ಯೇಸುವನ್ನು ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನ್ನಾಗಬೇಕೆಂದು ಉದ್ದೇಶಿಸಿ ಈ ವರ್ಗದವರನ್ನು ಕೆಲವು ಸಾರಿ ಸಹೋದರರು ಎಂದು ಕರೆಯಲ್ಪಟ್ಟಿರುವುದು ಮತ್ತು ಪುನಃ ಅವರು ಅವರನ್ನು ಆತನ ಮೊದಲಗಿತ್ತಿ ಹಾಗೂ ಸಹಬಾಧ್ಯರೆಂದು ಹೆಸರಿಸಿ ಇವರಿಗೂ ಮತ್ತು ಮಾನವ ಲೋಕದಿಂದ ರಕ್ಷಿಸಲ್ಪಟ್ಟು ಕ್ರಿಸ್ತನಿಗೆ ಮಕ್ಕಳಾಗುವರೆಂದು ಗುರುತಿಸಲ್ಪಡುವವರೆಗೂ ಇರುವ ಭಿನ್ನ ವಿಭಿನ್ನತೆಗಳನ್ನು ತೋರಿಸಲಾಗಿರುವುದು ಹೀಗೆ ಮಕ್ಕಳಾಗುವ ಮಾನವ ಮಾನವ ಕುಲದವರಿಗೆ ಆತನು ನಿತ್ಯನಾದ ತಂದೆ ಆಗುವನು